ವೀಕ್ಷಕರೇ, ಸಾಮಾನ್ಯವಾಗಿ ದೇವಾಲಯದ ವಿಗ್ರಹ ಅಥವಾ ಶಿಲೆಗಳು ಪಂಚಲೋಹದಿಂದಲೋ ಕಲ್ಲಿನಿಂದಲೋ ಸಾಲಿಗ್ರಾಮ ಶಿಲೆಯಿಂದಲೋ ಇರುವುದನ್ನು ನೀವೆಲ್ಲರೂ ನೋಡೇ ಇರುತ್ತೀರ. ಆದರೆ ಈ ದೇವಸ್ಥಾನದ ಶಿಲೆಯು ಮನುಷ್ಯನ ಚರ್ಮದ ರೀತಿಯಲ್ಲಿ ಮೆತ್ತಗೆ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಮನುಷ್ಯರ ಚರ್ಮದ ಮೇಲೆ ಇರುವ ಹಾಗೆ ಕೂದಲು ಕೂಡ ಇದೆ. ಹಾಗಾದರೆ ಈ ದೇವಸ್ಥಾನ ಯಾವುದು, ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಎಂಬುದರ ಎಲ್ಲಾ ಮಾಹಿತಿ ಕೊಡುತ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿ ನೋಡಿ. ದೇವಸ್ಥಾನದ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ತೆಲಂಗಾಣ ರಾಜ್ಯದ ಪರಂಗಲ್ ಊರಿನಿಂದ ಸುಮಾರು 130 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಮಲ್ಲೂರು ಗ್ರಾಮ ಬರುತ್ತೆ. ಮಲ್ಲೂರು ಗ್ರಾಮದಿಂದ 4 ಕಿಲೋಮೀಟರ್ ದೂರದ ಸಣ್ಣ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಹೇಮಾಚಲ ಲಕ್ಷ್ಮಿ ನರಸಿಂಹ ದೇವಾಲಯ. ಈ ದೇವಸ್ಥಾನದ ಮೊಬೈಲ್ ಸಂಖ್ಯೆ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಸ್ನೇಹಿತರೆ, ಈ ದೇವಾಲಯ ಅದ್ಭುತ ಅಚ್ಚರಿಯ ಸಂಗತಿಗಳಿಗೆ ಹೆಸರುವಾಸಿ ಆಗಿದೆ. ಈ ದೇವಾಲಯದಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿ ವಿಗ್ರಹವು ಅಂದಾಜು 9 ಅಡಿಗೂ ಹೆಚ್ಚು ಎತ್ತರ ಇದೆ. ನರಸಿಂಹ ಸ್ವಾಮಿ ವಿಗ್ರಹವನ್ನು ಯಾರು ಕೆತ್ತನೆ ಮಾಡಿಲ್ಲ, ಬದಲಾಗಿ ಸ್ವತಃ ದೇವರು ನಿಂತಲ್ಲಿಯೇ ಕಲ್ಲಾಗಿದ್ದಾರೆ ಎಂದು ಪುರಾವೆಯಲ್ಲಿ ಹೇಳಲಾಗಿದೆ. ಈ ವಿಗ್ರಹದ ಚರ್ಮವು ಮನುಷ್ಯನಿಗಿಂತ ಅತ್ಯಂತ ಮೆತ್ತಗೆ ಇದ್ದು ಮುಟ್ಟಿದರೆ ಮನುಷ್ಯನ ಚರ್ಮ ಮುಟ್ಟಿದ ಹಾಗೆ ಅನುಭವ ಆಗುತ್ತೆ. ಈ ವಿಗ್ರಹದಲ್ಲಿ ಕೂದಲು ಸಹ ಕಂಡುಬರುತ್ತೆ. ವಿಶ್ವದ ಮೊದಲ ಮಾನವ ದೇಹ ಹೊಂದಿರುವ ದೇವರ ವಿಗ್ರಹ ಎಂದೇ ಪರಿಗಣಿಸಲಾಗಿದೆ. ದೇವಸ್ಥಾನಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಬಂದರೆ ನರಸಿಂಹಸ್ವಾಮಿ ವಿಗ್ರಹವನ್ನು ಮುಟ್ಟಿಸುತ್ತಾರೆ. ನರಸಿಂಹಸ್ವಾಮಿ ವಿಗ್ರಹ ಮಕ್ಕಳು ಮುಟ್ಟಿದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಎಂದು ನಂಬಿಕೆ ಇದೆ. ಹಿರಣ್ಯಕಶಿಪು ಸಂಹಾರದ ನಂತರ ನರಸಿಂಹಸ್ವಾಮಿಯವರು ಲಕ್ಷ್ಮೀದೇವಿಯನ್ನು ಈ ಸ್ಥಳದಲ್ಲಿ ವಿವಾಹವಾಗಿದ್ದಾರೆ ಎಂದು ಪುರಾವೆಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಲಾನಂತರದಲ್ಲಿ ಭಾರದ್ವಾಜ ಮತ್ತು ಅಂಗೀರ ಋಷಿಮುನಿಗಳು ಈ ಸ್ಥಳಕ್ಕೆ ಬಂದು ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಋಷಿಮುನಿಗಳ ಮೇಲೆ ರಾಕ್ಷಸರು ದಾಳಿ ಮಾಡುತ್ತಾರಂತೆ. ಈ ಋಷಿಮುನಿಗಳು ಮೊದಲಿನಿಂದಲೂ ನರಸಿಂಹಸ್ವಾಮಿಯ ಆರಾಧಕರಾಗಿರುತ್ತಾರೆ. ಋಷಿಮುನಿಗಳನ್ನು ಕಾಪಾಡಲು ನರಸಿಂಹಸ್ವಾಮಿ ಪ್ರತ್ಯಕ್ಷರಾಗಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾರಂತೆ. ನರಸಿಂಹಸ್ವಾಮಿಗೆ ಇಬ್ಬರು ಋಷಿಮುನಿಗಳು ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಪರಮಾತ್ಮ ಎಂದು ಬೇಡಿಕೊಳ್ಳುತ್ತಾರಂತೆ. ಇವರ ಇಚ್ಛೆಯಂತೆ ಇಬ್ಬರು ಋಷಿಮುನಿಗಳು ನರಸಿಂಹಸ್ವಾಮಿ ದೇಹದಲ್ಲಿ ಸೇರಿಕೊಳ್ಳುತ್ತಾರಂತೆ. ನಂತರ ನಿಂತಲ್ಲಿಯೇ ಶಿಲೆಯಾಗಿ ಬದಲಾಗಿದ್ದಾರೆ ಎಂದು ನರಸಿಂಹ ರಾಚಸ್ ಭಾಗ 2 ಪುರಾವೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಗ್ರಹದ ಕೂದಲನ್ನು ಪರೀಕ್ಷೆ ಮಾಡಲಾಗಿದ್ದು ಸುಮಾರು 2000-3000 ವರ್ಷಗಳ ಹಳೆಯದ್ದು ಎಂದು ಸಾಬೀತಾಗಿದೆ. ಇಂದಿಗೂ ನರಸಿಂಹಸ್ವಾಮಿ ಮತ್ತು ಇಬ್ಬರು ಋಷಿಮುನಿಗಳು ಜೀವಂತವಾಗಿದ್ದಾರೆ ಎಂದು ಹೇಳಲಾಗುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಉದಾಹರಣೆಗಳು ಈ ದೇವಸ್ಥಾನದಲ್ಲಿ ಕಂಡುಬರುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ದೇವಸ್ಥಾನದ ಪ್ರಸಾದವಾಗಿ ಗಂಧವನ್ನು ಕೊಡುತ್ತಾರೆ. ಈ ಗಂಧವನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳಿತಾಗುತ್ತೆ ಎಂದು ಹೇಳುತ್ತಾರೆ. ಪ್ರತಿದಿನ ಅಂದಾಜು ಈ ದೇವಸ್ಥಾನಕ್ಕೆ 15-20 ಸಾವಿರ ಭಕ್ತರು ಬರುತ್ತಾರೆ. ಮತ್ತೊಂದು ಅಚ್ಚರಿ ಸಂಗತಿ ಏನಪ್ಪಾ ಅಂದರೆ, ನರಸಿಂಹಸ್ವಾಮಿ ಮೂರ್ತಿಯ ಪಾದದಿಂದ ನೀರಿನ ಬುಗ್ಗೆ ಉದ್ಭವವಾಗುತ್ತಿದೆ. ಪಾದದಿಂದ ಬಂದ ನೀರನ್ನು ಭಕ್ತರಿಗೆ ತೀರ್ಥದ ರೂಪದಲ್ಲಿ ಕೊಡುತ್ತಾರೆ. ಈ ತೀರ್ಥಕ್ಕೆ ಚಿಂತಾಮಣಿ ತೀರ್ಥ ಎಂದು ಹೆಸರಿಡಲಾಗಿದೆ. ಪಾದದಿಂದ ಬರುವ ನೀರನ್ನು ಭಕ್ತರು ತಮ್ಮ ಬಾಟಲ್ಗಳಲ್ಲಿ ತುಂಬಿಸಿಕೊಳ್ಳಬಹುದು. ಈ ದೇವಸ್ಥಾನಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸ್ವಯಂಭೂ ಎಂಬ ಆಂಜನೇಯ ಸ್ವಾಮಿ ವಿಗ್ರಹ ದೊರೆಯುತ್ತೆ. ಈ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಬೆಣ್ಣೆ ಆಂಜನೇಯ ಎಂದು ಭಕ್ತರು ಕರೆಯುತ್ತಾರೆ. ನರಸಿಂಹಸ್ವಾಮಿ ರಕ್ಷಾಪಾಲಕನಾಗಿ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ. ನರಸಿಂಹಸ್ವಾಮಿ ದರ್ಶನ ಪಡೆಯಲು ಸುಮಾರು 150ಕ್ಕೂ ಹೆಚ್ಚು ಮೆಟ್ಟಲನ್ನು ಹತ್ತಿ ಹೋಗಬೇಕು. ಈ ದೇವಾಲಯವು ದಟ್ಟ ಅರಣ್ಯ ಪ್ರದೇಶದಲ್ಲಿ ಇರುವುದರಿಂದ ನೋಡುವುದಕ್ಕೂ ತುಂಬಾ ಚೆನ್ನಾಗಿ ಇದೆ. ಪ್ರತಿದಿನ ಬೆಳಗಿನ ಜಾವ 5:30 ಸಂಜೆ 5 ಗಂಟೆಯವರೆಗೆ ದೇವಾಲಯ ತೆರೆದಿರುತ್ತೆ. ಪರಂಗಲ್ ಪ್ರದೇಶದಿಂದ ಈ ದೇವಸ್ಥಾನಕ್ಕೆ ಸಾಕಷ್ಟು ಸರ್ಕಾರಿ ಬಸ್, ಆಟೋ, ಟ್ಯಾಕ್ಸಿ ಸೌಲಭ್ಯಗಳು ಇವೆ. 1892ರಲ್ಲಿ ಬ್ರಿಟಿಷ್ ರಾಜ ಜಿಯೋರ್ಜ್ ಆಲ್ಬರ್ಟ್ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಸ್ಥಾನವನ್ನು ಧ್ವಂಸ ಮಾಡಲು ಮುಂದಾಗುತ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ದೇವಸ್ಥಾನ ಅಲ್ಲಾಡೋದಿಲ್ಲ. ನಂತರ ಬ್ರಿಟಿಷ್ ರಾಜ ಜಿಯೋರ್ಜ್ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ನರಸಿಂಹಸ್ವಾಮಿ ದೇವರತ್ರ ಕ್ಷಮೆ ಕೇಳಿ ದೇವಸ್ಥಾನಕ್ಕೆ 150 ಮೆಟ್ಟಿಲುಗಳನ್ನು ಕಟ್ಟಿಸುತ್ತಾನೆ. ಇಂದಿಗೂ ಇವೇ ಮೆಟ್ಟಿಲುಗಳನ್ನು ಹತ್ತಿಕೊಂಡು ದೇವಸ್ಥಾನಕ್ಕೆ ತಲುಪಬೇಕು. ಇಂದಿಗೂ ಕೂಡ ಬ್ರಿಟಿಷ್ ರಾಜ ಜಾರ್ಜ್ ಕುಟುಂಬದವರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ. ವೀಕ್ಷಕರೇ, ಮನುಷ್ಯನ ರೀತಿಯಲ್ಲಿ ಚರ್ಮ ಕೂದಲು ಹೊಂದಿರುವ ನರಸಿಂಹ ಸ್ವಾಮಿಯ ಮೂರ್ತಿಯ ಬಗೆಗಿನ ವಿಚಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.